ರೇಖಿ ವಿದ್ಯಾಲಯದ ಎಲ್ಲ ಸದಸ್ಯರಿಗೂ ನಿಮ್ಮ ವಿದ್ಯಾಶ್ರೀ ಮಾಡುವ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಸ್ಟ್ರಾಂಗ್ ಔರಾ ಮತ್ತು ವೀಕ್ ಔರಾ ಇರುವಂತಹ ವ್ಯಕ್ತಿಗಳ ಗುಣ ಸ್ವಭಾವವನ್ನು ತಿಳ್ಕೊಳ್ತಾ ಇದ್ದೀವಿ ಪಾರ್ಟ್ 1 ಅಲ್ಲಿ ನೀವು ಅದನ್ನು ನೋಡಿದ್ರೆ ಈಗ ಪಾರ್ಟ್ 2 ಅನ್ನು ಭಾಗ 2 ಅನ್ನು ನಾನು ಈಗ ಇವತ್ತು ಮುಂದುವರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಸೈಡ್ ಸ್ಟ್ರಾಂಗ್ ಔರಾ ಕಾಣ್ತಾ ಇದೆ ಫುಲ್ 7 ಕಲರ್ಸ್ ಕಾಣ್ತಾ ಇದೆ ಹಾಗೆ ವೀಕ್ ಔರಾ ಕಾಣ್ತಾ ಇದೆ ಅಲ್ಲಿ ಕಲರ್ಸ್ ಡಲ್ ಆಗಿದೆ ಮತ್ತೆ ಬ್ಲ್ಯಾಕಿಶ್ ಆಗಿದೆ ಗ್ರೇ ಇಂದ ಗ್ರೇ ಕಲರ್ ಇಂದ ತುಂಬಿದೆ ಸೋ ಪಾಸಿಟಿವ್ ಎನರ್ಜಿ ಇದ್ದ ಕಡೆ ಅಥವಾ ಔರಾ ಪಾಸಿಟಿವ್ ಆಗಿದ್ದಾಗ ಬ್ರೈಟ್ ಆಗಿದ್ದಾಗ ಗುಡ್ ಲಕ್ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಹಾಗೇನೇ ವೀಕ್ ಔರಾ ಇದ್ದಾಗ ಬ್ಯಾಡ್ ಲಕ್ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ ನೆಗೆಟಿವಿಟಿ ಹೆಚ್ಚು ಅಟ್ರಾಕ್ಟ್ ಆಗ್ತಾ ಇರುತ್ತೆ ಈಗ ಪುನಃ ಪಾಸಿಟಿವ್ ಔರಾ ಇದ್ದವರು ಹೇಗಿರ್ತಾರೆ ಅಂತ ಹೇಳ್ತೀನಿ ಕೀಪ್ಸ್ ದೇರ್ ಪ್ರಾಮಿಸಸ್ ಅಂದ್ರೆ ಔರಾ ಸ್ಟ್ರಾಂಗ್ ಆಗಿದ್ದು ಬ್ರೈಟ್ ಆಗಿದ್ರೆ ಅವರು ಯಾರಿಗೆ ಒಂದು ಭರವಸೆಯನ್ನು ನೀಡಿದ್ರೆ ಆ ಭರವಸೆಯನ್ನು ಉಳಿಸಿಕೊಳ್ಳುವಂತ ಸ್ವಭಾವವನ್ನು ಉಳ್ಳವರಾಗಿರ್ತಾರೆ ಅವರ ಗುಣನೇ ಆಗಿರುತ್ತೆ ಯಾರಿಗಾದರೂ ಪ್ರಾಮಿಸ್ ಮಾಡಿದ್ರೆ ಅಥವಾ ಅವರಿಗೆ ಅವರೇ ಏನಾದರೂ ಯಾವುದೋ ಒಂದು ವಿಚಾರವಾಗಿ ಪ್ರಾಮಿಸ್ ಮಾಡ್ಕೊಂಡಿದ್ರೆ ಆ ಪ್ರಾಮಿಸನ್ನು ಫಾಲೋ ಮಾಡ್ತಾರೆ ಆ ಒಂದು ಭರವಸೆಯನ್ನು ಉಳಿಸಿಕೊಳ್ಳುವಂತ ಗುಣವನ್ನು ಹೊಂದಿರ್ತಾರೆ ಹಾಗೆ ಜೆಂಟಲ್ ಆ್ಯಂಡ್ ಕಾಮ್ ಅಂದರೆ ಅವರು ಸೌಮ್ಯ ಸ್ವಭಾವ ಉಳ್ಳವರಾಗಿರ್ತಾರೆ ಹಾಗೂ ಶಾಂತ ಸ್ವಭಾವ ಉಳ್ಳವರಾಗಿರ್ತಾರೆ ಎಫೆಕ್ಷನೇಟ್ ಅಂದರೆ ಇವರು ಪ್ರೀತಿಯ ಮಮತೆಯ ಸ್ವಭಾವವನ್ನು ಹೊಂದಿರ್ತಾರೆ ಅಂದರೆ ಎಲ್ಲರ ಜೊತೆಗೂ ಒಂದು ಮಮತೆಯನ್ನು ಅಂದರೆ ಒಂದು ತಾಯಿ ಗುಣ ಇರುವಂತಹ ವ್ಯಕ್ತಿ ಉಳ್ಳವರಾಗಿರ್ತಾರೆ ಅಥವಾ ತಂದೆ ಗುಣನೂ ಅಷ್ಟೇ ತಂದೆನೂ ಮಕ್ಕಳನ್ನು ಪ್ರೀತಿಸ್ತಾರೆ ತಾಯಿನೂ ಮಕ್ಕಳನ್ನು ಪ್ರೀತಿಸ್ತಾರೆ ಒಂದು ಮಮತೆ ಅನ್ನೋ ಪ್ರೀತಿ ಇರತ್ತಲ್ಲ ಆ ಒಂದು ಮಮತೆ ಅನ್ನೋ ಪ್ರೀತಿ ಬೇರೆಯವರಲ್ಲೂ ಕೂಡ ಅವರು ಸಹಜವಾಗಿ ತೋರ್ಪಡಿಸ್ತಾ ಇರ್ತಾರೆ ಅಂದರೆ ತೋರಿಕೆಗಾಗಿ ಅಲ್ಲ ಮನಸ್ಸಿನಿಂದ ಹೃದಯದಿಂದಲೇ ಅವರು ಆ ರೀತಿಯಲ್ಲಿ ಗುಣವನ್ನು ಹೊಂದಿರ್ತಾರೆ ಹಾಗೆ ಟ್ರಸ್ಟ್ ವರ್ದಿ ಅಂದರೆ ನಂಬಲರ್ಹ ವ್ಯಕ್ತಿಯಾಗಿರ್ತಾರೆ ಅಂದರೆ ಅವರು ನಂಬಿಕೆಗೆ ಯೋಗ್ಯ ಉಳ್ಳವರಾಗಿರ್ತಾರೆ ಯಾರು ಬೇಕಾದರೂ ಇಂತಹ ವ್ಯಕ್ತಿಯನ್ನು ಆರಾಮಾಗಿ ಕಣ್ಮುಚ್ಚಿ ನಂಬಬಹುದು ಹಾಗೆ ಇವರು ಕೂಡ ಅಷ್ಟೇ ಯಾರು ಅವರನ್ನು ನಂಬಿ ಬಂದಿರ್ತಾರೋ ಅವರನ್ನು ಯಾವತ್ತೂ ಅವ್ರ ಕೈ ಬಿಡೋದಿಲ್ಲ ನಂಬಿಕೆಯನ್ನು ಉಳಿಸ್ಕೊಳ್ತಾರೆ ಯಾರೋ ಒಬ್ಬರು ನನ್ನ ನಂಬಿ ಬಂದಿದ್ದಾರೆ ಅಂದವಾಗ ಆ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಗುಣವನ್ನು ಈ ವ್ಯಕ್ತಿಗಳು ಹೊಂದಿರ್ತಾರೆ ಅಂದರೆ ಪಾಸಿಟಿವ್ ಔರಾ ಸ್ಟ್ರಾಂಗ್ ಆಗಿದ್ದಾಗ ವ್ಯಕ್ತಿ ನಂಬಿಕೆಗೆ ಯೋಗ್ಯನಾಗಿರ್ತಾನೆ ಔರಾ ವೀಕ್ ಆಗಿದ್ದಾಗ ಮೆಟೀರಿಯಲಿಸ್ಟಿಕ್ ಆಗಿರ್ತಾರೆ ಅಂದರೆ ಭೌತಿಕವಾದಂತಹ ಜೀವನವನ್ನು ಬಯಸುವಂಥದ್ದು ಕೇವಲ ಪ್ರಾಪಂಚಿಕ ಸುಖಭೋಗಗಳನ್ನು ಬಯಸುವಂಥದ್ದು ಅಗತ್ಯ ಇಲ್ಲದೇ ಇದ್ದರೂ ಅಂತಹುಕ್ಕೆ ಖರ್ಚು ಮಾಡುವಂಥದ್ದು ಸುಮ್ಮನೆ ಖರ್ಚು ಮಾಡೋದು ಎಲ್ಲ ಇರುತ್ತೆ ಅಗತ್ಯ ಇರಲ್ಲ ಆದರೂ ಸುಮ್ಮನೆ ಸುಮ್ಮನೆ ಖರ್ಚು ಮಾಡುವಂಥದ್ದು ಪ್ರಾಪಂಚಿಕ ಸುಖಕ್ಕೆ ಖರ್ಚು ಮಾಡುವಂಥದ್ದು ಗುಣ ಹೊಂದಿರ್ತಾರೆ ಹಾಗೆ ಹೋಲ್ಸ್ ಗ್ಯಾಜೆಟ್ಸ್ ಸೇಮ್ ಏನಪ್ಪ ಅಂದರೆ ಅವರಲ್ಲಿ ದ್ವೇಷ ಭಾವ ಜಾಸ್ತಿ ಇರುತ್ತೆ ಅವ್ರ ಮನಸ್ಸಲ್ಲಿ ದ್ವೇಷ ಹಾಗೆ ಸಾಧಿಸುವಂತಹ ಗುಣಲಕ್ಷಣಗಳೇ ಇರುತ್ತೆ ಅವರ ವೀಕ್ ಇರುವಂತಹ ವ್ಯಕ್ತಿಯ ಗುಣ ಇನ್ನೊಂದು ಸ್ಟಬರ್ನ್ ಆಗಿರ್ತಾರೆ ಅಂದರೆ ಮೊಂಡು ಸ್ವಭಾವ ಸೊ ಅವ್ರದ್ದೇ ಹಠ ಅವ್ರು ಏನು ಮಾಡಬೇಕಂತಿದ್ದಾರೋ ಅದನ್ನೇ ಮಾಡಬೇಕು ಅದು ತಪ್ಪು ಅಂತ ಯಾರಾದರೂ ಹೇಳಿದ್ರೆ ಅದನ್ನೇ ಮಾಡಿತೀರೋವಂತಹ ಮೊಂಡು ಸ್ವಭಾವದವರಾಗಿರ್ತಾರೆ ಸ್ಕ್ರೀನ್ ಮೇಲೆ ಇನ್ನೊಂದು ಇಮೇಜ್ ಬರ್ತಾ ಇದೆ ನೋಡಿ ಪಾಸಿಟಿವ್ ಮತ್ತು ನೆಗೆಟಿವ್ ಅವರದ ಬಗ್ಗೆ ಸ್ಟ್ರಾಂಗ್ ಅವರ ಆ್ಯಂಡ್ ವೀಕ್ ಅವರ ಥಾಟ್ಫುಲ್ ಆ್ಯಂಡ್ ಕೈಂಡ್ ಅಂದರೆ ಈ ವ್ಯಕ್ತಿ ಚಿಂತನಶೀಲತೆ ಉಳ್ಳವರಾಗಿರ್ತಾರೆ ಮತ್ತು ಹೃದಯದಿಂದ ದಯೆ ಉಳ್ಳವರಾಗಿರ್ತಾರೆ ಕಂಪ್ಯಾಷನೇಟ್ ಅಂದರೆ ಕರುಣಾಮಯಿ ಆಗಿರ್ತಾರೆ ಅಂದರೆ ಒಂದು ಏನೋ ಒಂದು ಯಾರಿಗಾದ್ರು ಗಾಯ ಆಗಿದ್ದರೆ ಆವಾಗ ಅವ್ರ ಬಗ್ಗೆ ಒಂದು ಕೇರ್ ತೊಗೊಳ್ಳೋವಂಥದ್ದು ಕರುಣೆ ಇರೋವಂಥದ್ದು ಅಥವಾ ಯಾರು ಬಡತನದಲ್ಲಿರೋರನ್ನ ನೋಡಿದಾಗ ಅಂಥವ್ರ ಬಗ್ಗೆ ಕರುಣೆಯನ್ನು ತೋರಿಸುವಂಥ ಒಂದು ವ್ಯಕ್ತಿತ್ವ ಈ ಪಾಸಿಟಿವ್ ಅವರ ಅಥವಾ ಸ್ಟ್ರಾಂಗ್ ಅವರ ಉಳ್ಳವರು ಗುಣಲಕ್ಷಣ ಆಗಿರ್ತದೆ ಆಮೇಲೆ ಸೆನ್ಸಿಯಲ್ ಅಂದರೆ ಇಂದ್ರಿಯಗಳ ಬಗ್ಗೆ ಆಸಕ್ತಿ ಇರುತ್ತೆ ಸಹಜವಾಗಿ ಪ್ರಕೃತಿ ಸಹಜವಾಗಿ ಇರುವಂತಹ ಇಂದ್ರಿಯ ಆಸಕ್ತಿಗಳು ಇರ್ತವೆ ಹಾಗೆ ವೆರಿ ಇಂಟೆಲಿಜೆಂಟ್ ಅಂದರೆ ತುಂಬ ಬುದ್ಧಿವಂತರಾಗಿರ್ತಾರೆ ಈ ವ್ಯಕ್ತಿಗಳು ಯಾವುದು ತಪ್ಪು ಯಾವುದು ಸರಿ ಯಾವುದು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು
ಹಾಗೆ ಅವರ ಒಂದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದು ತಪ್ಪು ಅಂದ್ರೆ ತಪ್ಪು ಈ ದಾರಿಗೆ ಹೋಗಬೇಡ ಅಂದ್ರೆ ಅವರು ಹೋಗಲ್ಲ ಇದು ಸರಿ ಅಂದ್ರೆ ಸರಿ ಈ ದಾರಿಗೆ ನೀನು ಹೋಗು ನಿನಗೆ ಒಳ್ಳೆದಾಗುತ್ತೆ ಅಂತ ಅವರ ಇಂಟೆನ್ಷನ್ ಅಂದ್ರೆ ಅವರ ಮನಸ್ಸು ಅಂತರಾಳದ ಧ್ವನಿ ಅವರಿಗೆ ಏನಾದ್ರು ಕೇಳಿಸ್ತಂದ್ರೆ ಅವರು ಆ ವೇಯಲ್ಲಿ ಹೋದ್ರೆ ಅವರಿಗೆ ತುಂಬಾ ಸಕ್ಸಸ್ಫುಲ್ ಅನ್ನೋದು ಸಿಗುತ್ತೆ ಗುಡ್ ಲಕ್ ಅನ್ನೋದು ಅವರಿಗೆ ಸಿಗ್ತಾ ಇರುತ್ತೆ ಹಾಗೇನೇ ಅವರ ವೀಕ್ ಆಗಿದ್ರೆ ಕಂಟ್ರೋಲಿಂಗ್ ನೇಚರ್ ಇರುತ್ತೆ ಅಂದ್ರೆ ಅವರು ತಮ್ಮನ್ನ ತಾವು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಬೇರೆಯವರನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂದ್ರೆ ನಿಯಂತ್ರಣದ ಒಂದು ಸ್ವಭಾವವನ್ನ ಅವರು ಉಳ್ಳವರಾಗಿರ್ತಾರೆ ಅಂದ್ರೆ ಯಾರಿಗೂ ಸ್ವತಂತ್ರ ಅನ್ನೋದು ಕೊಡೋದಿಲ್ಲ ಅವರು ಖುದ್ ಸ್ವತಂತ್ರವಾಗಿ ಇರೋದಿಲ್ಲ ಹಾಗೆ ಇನ್ನೊಬ್ಬರನ್ನು ಸ್ವತಂತ್ರವಾಗಿ ಬದುಕೋಕೆ ಬಿಡೋದಿಲ್ಲ ಅಂತ ಒಂದು ಗುಣವನ್ನ ಹೊಂದಿರ್ತಾರೆ ಅವರ ವೀಕ್ ಆಗಿರುವಂತವರು ಹಾಗೇನೇ ಆಲ್ವೇಸ್ ಕಂಪ್ಲೇನಿಂಗ್ ಅಂದ್ರೆ ಯಾವಾಗಲೂ ದೂರ ಹೇಳೋದು ಅವರ ಬಗ್ಗೆ ಅವರ ತಪ್ಪನ್ನ ತಿದ್ದಿಕೊಂಡು ಆ ತಪ್ಪನ್ನ ಮತ್ತೆ ಪುನರಾವರ್ತನೆ ಮಾಡಬಾರದು ಅಂತ ಹೇಳಿಬಿಟ್ಟು ಅವರ ಜೀವನವನ್ನ ಅವರು ಸರಿ ಪಡಿಸ್ಕೊಳ್ಳೋದಿಲ್ಲ ಬದಲಿಗೆ ಇನ್ನೊಬ್ಬರ ಬಗ್ಗೆ ದೂರ ಹೇಳ್ತಾನೆ ಇರ್ತಾರೆ ಇನ್ನೊಬ್ಬರನ್ನ ಬೆರಳಿ ಮಾಡಿ ತೋರಿಸುವಂತ ಗುಣಲಕ್ಷಣವನ್ನ ಹೊಂದಿರ್ತಾರೆ ಹಾಗೇನೇ ನೆಕ್ಸ್ಟ್ ಬಂದು ಕಾಂಟ್ ಲೆಟ್ ಗೋ ಈ ವ್ಯಕ್ತಿಗಳು ಅಂದ್ರೆ ಅವರ ವೀಕ್ ಆಗಿರುವಂತ ವ್ಯಕ್ತಿಗಳು ಅವರು ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ರೆ ಅಥವಾ ಅವರು ಏನೋ ಒಂದು ಕಾರ್ಯ ಮಾಡಬೇಕು ಅಂತಿದ್ರೆ ಅವರು ನಾನಿನ್ನ ಬಿಡಲಾರೆ ಅನ್ನೋ ರೀತಿಯಲ್ಲಿ ಯಾವುದೇ ವಿಚಾರವನ್ನು ಬಿಡೋದಿಲ್ಲ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅದು ಒಳ್ಳೆಯದಾಗಲ್ಲ ಕೆಟ್ಟದಾಗತ್ತೆ ಅಂತಂದ್ರೂ ಇಲ್ಲ ನಾನು ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನುವಂತಹ ಗುಣವನ್ನು ಹೊಂದಿರ್ತಾರೆ ವೀಕ್ಷಕರೇ ಇದೇ ಅವರ ಸ್ಟ್ರಾಂಗ್ ಅವರ ಮತ್ತು ವೀಕ್ ಅವರ ಭಾಗ ಇನ್ನೊಂದು ಭಾಗವನ್ನು ಮುಂದುವರಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಈ ಒಂದು ಅವರದ ಬಗ್ಗೆ ನಾನೇನು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮಗೆ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್